ಇವತ್ತಿನ ವಿಡಿಯೋದಲ್ಲಿ ಭಾರತದ ಜಲಸಂಪನ್ಮೂಲಗಳು ಈ ಪಾಠದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ ಮೊದಲನೇ ಪ್ರಶ್ನೆ ಉತ್ತರ ಭಾರತದ ನದಿಗಳನ್ನು ಈ ಹೆಸರಿನಿಂದಲೂ ಕರೆಯಲಾಗಿದೆ ಉತ್ತರ ಭಾರತದ ನದಿಗಳನ್ನು ಹಿಮಾಲಯದ ನದಿಗಳು ಎಂತಲೂ ಕರೆಯಲಾಗಿದೆ ಸಿಂಧು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಉತ್ತರ ಭಾರತದ ಪ್ರಮುಖ ನದಿಗಳಾಗಿವೆ ಆಪ್ಷನ್ ಒಂದು ಹಿಮಾಲಯದ ನದಿಗಳು ಸರಿಯಾದ ಉತ್ತರವಾಗಿದೆ ಎರಡನೆಯ ಪ್ರಶ್ನೆ ಈ ನದಿಯು ಕೈಲಾಸ ಪರ್ವತದಲ್ಲಿ ಉಗಮವಾಗುತ್ತದೆ ಸಿಂಧೂ ನದಿಯು ಕೈಲಾಸ ಪರ್ವತದಲ್ಲಿ ಉಗಮವಾಗುತ್ತದೆ ಇಲ್ಲಿರುವಂತಹ ನಾಲ್ಕು ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಎರಡು ಸಿಂಧೂ ನದಿ ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಸಿಂಧೂ ನದಿಯ ಉಪನದಿ ಇದಾಗಿದೆ ಸಿಂಧೂ ನದಿಯ ಉಪನದಿಗಳು ಝೀಲಂ ಚಿನಾಬ್ ಬಿಯಾಸ್ ರಾವಿ ಮತ್ತು ಸಟ್ಲೇಜ್ ಆಪ್ಷನ್ ಮೂರು ರಾವಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭಾರತದ ಉದ್ದವಾದ ನದಿ ಭಾರತದ ಉದ್ದವಾದ ನದಿ ಗಂಗಾ ನದಿ ಇದರ ಒಟ್ಟು ಉದ್ದ ಎರಡು ಸಾವಿರದ ಐದುನೂರ ಇಪ್ಪತ್ತೈದು ಕಿಲೋಮೀಟರ್ ಆಪ್ಷನ್ ಎರಡು ಗಂಗಾ ನದಿ ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಗಂಗಾ ನದಿಯ ಉಗಮ ಸ್ಥಳ ಗಂಗಾ ನದಿಯು ಗಂಗೋತ್ರಿ ಎಂಬಲ್ಲಿ ಉಗಮವಾಗುತ್ತದೆ ಆಪ್ಷನ್ ಮೂರು ಗಂಗೋತ್ರಿ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಕ್ವಶನ್ ಪರ್ಯಾಯ ಪ್ರಸ್ಥ ಭೂಮಿ ನದಿಗಳು ಎಂದು ಕರೆಯಲಾಗಿರುವ ನದಿಗಳು ದಕ್ಷಿಣ ಭಾರತದ ನದಿಗಳನ್ನು ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಎಂತಲೂ ಕರೆಯುತ್ತಾರೆ ದಕ್ಷಿಣ ಭಾರತದ ಪ್ರಮುಖ ನದಿಗಳೆಂದರೆ ಮಹಾನದಿ ಗೋದಾವರಿ ಕೃಷ್ಣ ಕಾವೇರಿ ನರ್ಮದಾ ತಾಪಿ ಮತ್ತು ಅವುಗಳ ಉಪನದಿಗಳು ಸೊ ಆಪ್ಷನ್ ಒಂದು ದಕ್ಷಿಣ ಭಾರತದ ನದಿಗಳು ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಸಿವಾಹ ಸರಣಿಯಲ್ಲಿ ಉಗಮಹಂದಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವ ನದಿ ಮಹಾನದಿಯು ಸಿವಾಹ ಸರಣಿಯಲ್ಲಿ ಉಗಮ ಹೊಂದಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಆಪ್ಷನ್ ನಾಲ್ಕು ಮಹಾನದಿ ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ದಕ್ಷಿಣ ಭಾರತದಲ್ಲೇ ಉದ್ದವಾದ ನದಿ ಗೋದಾವರಿ ನದಿಯು ದಕ್ಷಿಣ ಭಾರತದಲ್ಲೇ ಉದ್ದವಾದ ನದಿಯಾಗಿದೆ ಇದರ ಒಟ್ಟು ಉದ್ದ ಒಂದು ಸಾವಿರದ ನಾಲ್ಕನೂರ ಅರವತ್ತೈದು ಕಿಲೋಮೀಟರ್ ಆಪ್ಷನ್ ಮೂರು ಗೋದಾವರಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕಾವೇರಿ ನದಿಯ ಉಪನದಿ ಇದಾಗಿದೆ ಹೇಮಾವತಿ ನದಿಯು ಕಾವೇರಿ ನದಿಯ ಉಪನದಿಯಾಗಿದೆ ಆಪ್ಷನ್ ಮೂರು ಹೇಮಾವತಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮುಲ್ತಾಯಿ ಬಳಿ ಉಗಮಗೊಂಡು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವ ನದಿ ತಾಪಿ ನದಿಯು ಮುಲ್ತಾಯಿ ಬಳಿ ಉಗಮಗೊಂಡು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವುದು ಇಲ್ಲಿರುವಂತಹ ನಾಲ್ಕು ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಎರಡು ತಾಪಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಟೆನ್ನಿಸ್ಸಿ ಕಣಿವೆ ಯೋಜನೆಯ ಮಾದರಿಯನ್ನಾಧರಿಸಿ ನಿರ್ಮಿಸಲಾದ ನದಿ ಕಣಿವೆ ಯೋಜನೆ ದಾಮೋದರ್ ನದಿ ಕಣಿವೆ ಯೋಜನೆಯು ಭಾರತದ ಮೊಟ್ಟಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಟೆನ್ನಿಸಿ ಕಣಿವೆ ಯೋಜನೆಯ ಮಾದರಿಯನ್ನಾಧರಿಸಿ ಈ ಯೋಜನೆಯನ್ನು ರೂಪಿಸಲಾಗಿದೆ ಸೊ ಆಪ್ಷನ್ ಎರಡು ದಾಮೋದರ ನದಿ ಕಣಿವೆ ಯೋಜನೆ ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಬಂಗಾಳದ ದುಃಖಕಾರಿ ನದಿ ಎಂದು ಕರೆಯಲಾಗಿದ್ದ ನದಿ ದಾಮೋದರ ನದಿಯನ್ನು ಬಂಗಾಳದ ದುಃಖಕಾರಿ ನದಿಯೆಂದು ಕರೆಯಲಾಗಿತ್ತು ಏಕೆಂದರೆ ಮಳೆಗಾಲದಲ್ಲಿ ಈ ನದಿಯು ಪ್ರವಾಹದಿಂದ ಉಕ್ಕಿ ಹರಿದಾಗ ಬೆಳೆಗಳು ಮತ್ತು ಜನವಸತಿಗಳಿಗೆ ಹಾನಿಯಾಗುತ್ತಿತ್ತು ಇದನ್ನು ನಿಯಂತ್ರಿಸಲು ವಿವಿಧ ಉದ್ದೇಶಗಳಿಗಾಗಿ ದಾಮೋದರ ನದಿ ಕಣಿವೆ ಯೋಜನೆಯನ್ನು ಕೈಗೊಳ್ಳಲಾಯಿತು ಹಾಗಾಗಿ ಆಪ್ಷನ್ ಒಂದು ದಾಮೋದರ ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಭಾರತದ ನೇರವಾದ ಗುರುತ್ವವುಳ್ಳ ಆಣೆಕಟ್ಟು ಇದಾಗಿದೆ ಬಾಕ್ರಾ ಆಣೆಕಟ್ಟು ಭಾರತದ ನೇರವಾದ ಗುರುತ್ವವುಳ್ಳ ಆಣೆಕಟ್ಟು ಆಗಿದೆ ಹಾಗಾಗಿ ಆಪ್ಷನ್ ಮೂರು ಬಾಕ್ರಾ ಆಣೆಕಟ್ಟು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನ ರಾಜ್ಯ ಸರ್ಕಾರಗಳ ಸಂಯೋಜಿತ ನದಿ ಕಡಿಮೆ ಯೋಜನೆ ಇದಾಗಿದೆ ಬಾಕ್ರಾನಂಗಲ್ ನದಿ ಕಣಿವೆ ಯೋಜನೆಯು ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನ ರಾಜ್ಯ ಸರ್ಕಾರಗಳ ಸಂಯೋಜಿತ ಯೋಜನೆಯಾಗಿದೆ ಆಪ್ಷನ್ ನಾಲ್ಕು ಬಾಕ್ರಾನಂಗಲ್ ನದಿ ಕಣಿವೆ ಯೋಜನೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಬಾಕ್ರಾ ಆಣೆಕಟ್ಟೆಯಿಂದ ನಿರ್ಮಿತಗೊಂಡ ಜಲಾಶಯದ ಹೆಸರು ಇದಾಗಿದೆ ಬಾಕ್ರಾ ಆಣೆಕಟ್ಟೆಯಿಂದ ನಿರ್ಮಿತಗೊಂಡ ಜಲಾಶಯಕ್ಕೆ ಗೋವಿಂದ ಸಾಗರವೆಂದು ಹೆಸರಿಡಲಾಗಿದೆ ಆಪ್ಷನ್ ಒಂದು ಗೋವಿಂದ ಸಾಗರ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಭಾರತ ಮತ್ತು ನೇಪಾಳ ದೇಶಗಳು ಸಂಯುಕ್ತವಾಗಿ ನಿರ್ಮಿಸಿದ ಯೋಜನೆ ಕೋಸಿ ಯೋಜನೆಯು ಅಂತಾರಾಷ್ಟ್ರೀಯ ಯೋಜನೆಯಾಗಿದ್ದು ಭಾರತ ಮತ್ತು ನೇಪಾಳ ದೇಶಗಳು ಸಂಯುಕ್ತವಾಗಿ ನಿರ್ಮಿಸಿವೆ ಆಪ್ಷನ್ ಎರಡು ಕೋಸಿ ಯೋಜನೆ ಸರಿಯಾದ ಉತ್ತರವಾಗಿದೆ ಕೊನೆಯ ಪ್ರಶ್ನೆ ಉತ್ತರ ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಇದಾಗಿದೆ ಕೃಷ್ಣಾ ಮೇಲ್ದಂಡೆಯ ಯೋಜನೆಯು ಉತ್ತರ ಕರ್ನಾಟಕದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ ಹಾಗಾಗಿ ಆಪ್ಷನ್ ಒಂದು ಕೃಷ್ಣಾ ಮೇಲ್ದಂಡೆಯ ಯೋಜನೆ ಸರಿಯಾದ ಉತ್ತರವಾಗಿದೆ Thank you so much for watching this video.